ನೋಡಿ ಸ್ಟೂಡೆಂಟ್ಸ್ ಫಸ್ಟ್ ಸೆಮಿಸ್ಟರ್ ಬಿಕಾಂ ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ನಾರ್ತ್ ಯಾವ್ಯಾವ ಯೂನಿವರ್ಸಿಟಿ ಇದೆ ಈ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಏನಿದು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಚಾಪ್ಟರ್ ಬರುತ್ತೆ ಅವ್ರಿಗೆಲ್ಲ ಸೇಮ್ ಇದೇ ತರದ್ದೇ ಬರುತ್ತೆ ನಾನು 2019 ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀನಿ ನೋಡಿ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂದ್ರೆ ಏನು ಅಂದ್ರೆ ಅಕೌಂಟಿಂಗ್ ವಿಚ್ ವಿ ಪ್ರಿಪೇರ್ ಫಾರ್ ದಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಹೌದಾ ಯಾರಾದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇಟ್ಟಿರ್ತಾರೆ ಅವರು ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ ನೋಡಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದ್ರೆ ಏನಂದ್ರೆ ಒಂದೇ ರೂಫ್ ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಂದೇ ರೂಫ್ ಅಲ್ಲಿ ಒಂದೇ ಫ್ಲೋರ್ ಅಲ್ಲಿ ಹೌದಾ ಅನೇಕ ರೀತಿಯಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಸ್ ನ ಮಾಡಿರ್ತಾರೆ ಏನಂತ ಪ್ರಾವಿಷನ್ಸ್ ಅಂದ್ರೆ ಗ್ರಾಸರೀಸ್ ಅಂದ್ರೆ ನಾವು ರೇಷನ್ ತಗೊಳ್ತೀವಿ ಗೊತ್ತಾ ಅಕ್ಕಿ ಬೇಳೆ ಗೋಧಿ ರಾಗಿ ಆಳು ಮುಳು ಎಣ್ಣೆ ಅವೆಲ್ಲ ಒಂದು ಸ್ಟೋರ್ ಫುಡ್ ವೇರ್ಸ್ ಚಪ್ಪಲಿ ಅಂಗಡಿ ಒಂದು ಸ್ಟೋರ್ ಹೌದಾ ಕಾಸ್ಮೆಟಿಕ್ಸ್ ಇನ್ನೊಂದು ಸ್ಟೋರ್ ಹೌದಾ ಈ ತರ ಜುವೆಲರೀಸ್ ಇನ್ನೊಂದು ಸ್ಟೋರ್ ಈ ತರ ಅನೇಕ ಸ್ಟೋರ್ಗಳು ಇಟ್ಟಿರ್ತಾರೆ ಗಾರ್ಮೆಂಟ್ಸ್ ಒಂದು ಸ್ಟೋರ್ ಈಗ ಒಂದೇ ರೂಫ್ ಅಲ್ಲೇ ಒಬ್ಬ ಬಿಸ್ನೆಸ್ ಮ್ಯಾನ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಟ್ಟಿರ್ತಕ್ಕಂತ ಓನರ್ ಹೌದಾ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಏನೇನ್ ಬೇಕು ಅಂತ ಹೇಳಿ ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರೋದನ್ನ ಪರ್ಚೇಸ್ ಮಾಡ್ತಾನೆ ಪರ್ಚೇಸ್ ಮಾಡಿರೋ ಪ್ರೈಸ್ ಗಿಂತಲೂ ಹೆಚ್ ಪ್ರೈಸ್ ಗೆ ಸೇಲ್ ಮಾಡಿ ಅಂತ ಸೆಲ್ಲಿಂಗ್ ಪ್ರೈಸ್ ನ ಫಿಕ್ಸ್ ಮಾಡಿರ್ತಾನೆ ನಾವು ಆ ಡಿಪಾರ್ಟ್ಮೆಂಟಲ್ ಸ್ಟೋರ್ ನ ರನ್ ಮಾಡಬೇಕಾದ್ರೆ ಏನೇನ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅದನ್ನು ಕೊಟ್ಟಿರ್ತೀವಿ ಕರೆಕ್ಟಾ ಈಗ ಟೋಟಲ್ ಆಗಿ ಆ ಬಿಸ್ನೆಸ್ ನಲ್ಲಿ ಎಷ್ಟು ಲಾಭ ಬರ್ತಾ ಇದೆ ಎಷ್ಟು ನಷ್ಟ ಬರ್ತಾ ಇದೆ ಅಂತ ನಾವು ಲಾಸ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ ಹೌದಾ ಫೈಂಡ್ ಔಟ್ ಮಾಡಿದಾಗ ಎಲ್ಲಾ ಸೇರಿ ಒಳ್ಳೆ ಪ್ರಾಫಿಟ್ ಬರ್ತಾ ಇದೆ ಅಂದ್ರೆ ಎಲ್ರಿಗೂ ಹ್ಯಾಪಿನೇ ಹೌದು ತಾನೆ ಓನರ್ ಗೆ ಹ್ಯಾಪಿ ಅಲ್ಲಿರೋ ಎಂಪ್ಲಾಯೀಸ್ ಗೆ ಹ್ಯಾಪಿ ಗವರ್ನಮೆಂಟ್ ಗೆ ಹ್ಯಾಪಿ ಟ್ಯಾಕ್ಸ್ ಕಟ್ಟುತ್ತೆ ಅಂತ ಹೌದಾ ಎಲ್ರಿಗೂ ಹ್ಯಾಪಿ ಆಗಿರ್ತಾರೆ ಆದ್ರೆ ಒಟ್ಟು ಪ್ರಾಫಿಟ್ ಬರ್ತಾ ಇದೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಪ್ರಾಫಿಟ್ ಬರ್ತಾ ಇದೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಸೇಲ್ಸ್ ಆಗ್ತಾ ಇದೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಇನ್ಕಮ್ಸ್ ಬರ್ತಾ ಇದೆ ಅನ್ನೋದು ತಿಳ್ಕೊಳ್ಳುವಂತ ಅವಶ್ಯಕತೆ ಜಾಸ್ತಿ ಇರುತ್ತೆ ಈಗ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಲಾಭ ಇರುತ್ತೆ ಇನ್ನೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಲಾಭನೇ ಇರೋಲ್ಲ ಇನ್ನೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಲಾಸ್ ಅಲ್ಲಿ ಇರುತ್ತೆ ಇನ್ನೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅನ್ನೋ ತರ ಇರುತ್ತೆ ಈ ತರ ಆದಾಗ ಹೌದಾ ಬಿಸ್ನೆಸ್ ಮ್ಯಾನ್ ಗೆ ಆ ಡಿಪಾರ್ಟ್ಮೆಂಟ್ ಗಳಿಂದ ಲಾಭ ಬರ್ತಾ ಇದ್ರೆ ಆ ಡಿಪಾರ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾನೆ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ ಕ್ಲೋಸ್ ಮಾಡ್ಬಿಡ್ತಾನೆ ಕ್ಲೋಸ್ ಮಾಡಿ ಏನ್ ಮಾಡ್ತಾನೆ ಖಾಲಿ ಬಿಟ್ಕೋತಾನ ಅದ್ರ ಬದಲು ಬೇರೆ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ಅನ್ನ ಯಾವ್ದು ಡಿಮಾಂಡ್ ಇದೆ ಅದನ್ನ ಅವನು ಸ್ಟಾರ್ಟ್ ಮಾಡ್ತಕ್ಕಂಥದಕ್ಕೆ ಚಾನ್ಸಸ್ ಇರುತ್ತೆ ಅಂದ್ರೆ ಟೋಟಲ್ ಆಗಿ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ನ ನಾವು ಕಲಿಯೋ ಉದ್ದೇಶ ಏನಪ್ಪಾ ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಎಷ್ಟು ಲಾಭ ಬರ್ತಾ ಇದೆ ಎಷ್ಟು ನಷ್ಟ ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡ್ತೀವಿ ಇದು ಮೊದಲನೇ ಉದ್ದೇಶ ಆಬ್ಜೆಕ್ಟಿವ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಎರಡನೇದು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಸೇಲ್ಸ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು ನಮ್ಮ ಏನೋ ಗುರಿ ಆಬ್ಜೆಕ್ಟಿವ್ ಆಗಿರುತ್ತೆ ಹೌದಾ ಯಾವ ಡಿಪಾರ್ಟ್ಮೆಂಟ್ ಪ್ರಾಫಿಟ್ ಅಲ್ಲಿ ಇದೆ ಯಾವ ಡಿಪಾರ್ಟ್ಮೆಂಟ್ ಲಾಸ್ ಅಲ್ಲಿ ಇದೆ ಅಂತ ಗೊತ್ತಾದ್ರೆ ಯಾವ ಡಿಪಾರ್ಟ್ಮೆಂಟ್ ನ ನಾವು ಉಳಿಸ್ಕೊಳ್ಬೇಕು ಯಾವ ಡಿಪಾರ್ಟ್ಮೆಂಟ್ ನ ಕ್ಲೋಸ್ ಮಾಡಬೇಕು ಅನ್ನೋ ಡಿಸಿಷನ್ ಕೂಡ ತಿಳ್ಕೊಳ್ಬಹುದು ಹೌದಾ ಎಸ್ ಆರ್ ನೋ ಹಾಗಾದ್ರೆ ನನ್ನ ಕ್ವಶನ್ ನನ್ನ ಪ್ರಶ್ನೆ ಇಷ್ಟೇ ಏನದು ಪ್ರಶ್ನೆ ಅದು ನಿಮ್ದು ಪ್ರಶ್ನೆ ಆಗಿರುತ್ತೆ ಏನದು ಅಂತ ಹೇಳಿದ್ರೆ ಸರ್ ಈಗ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಆ ಬಿಸ್ನೆಸ್ ನಡೆಸೋದಿಕ್ಕೆ ಮಾಡೋದಿಕ್ಕೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಕರೆಕ್ಟಾ ಆ ಎಕ್ಸ್ಪೆನ್ಸಸ್ ಕೆಲವು ಎಕ್ಸ್ಪೆನ್ಸಸ್ ಅಷ್ಟು ಎಕ್ಸ್ಪೆನ್ಸಸ್ ಅಲ್ಲಿ ಕೆಲವು ಎಕ್ಸ್ಪೆನ್ಸಸ್ ಎರಡು ಡಿಪಾರ್ಟ್ಮೆಂಟ್ ಇದೆ ಅಂತ ಕೋಣ ಅಥವಾ ಮೂರು ಡಿಪಾರ್ಟ್ಮೆಂಟ್ ಇದೆ ಒಂದನೇ ಡಿಪಾರ್ಟ್ಮೆಂಟ್ ಎರಡನೇ ಡಿಪಾರ್ಟ್ಮೆಂಟ್ ಮೂರನೇ ಡಿಪಾರ್ಟ್ಮೆಂಟ್ ಇದೆ ಒಂದೊಂದು ಡಿಪಾರ್ಟ್ಮೆಂಟ್ ಗೆ ಇಷ್ಟಿಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಗೊತ್ತಾದ್ರೆ ಒಟ್ಟು ಈ ಒಂದೊಂದು ಡಿಪಾರ್ಟ್ಮೆಂಟ್ ಎಷ್ಟೆಸ್ ಆಗಿದೆ ಅಂತ ಗೊತ್ತಾದ್ರೆ ಆಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಇನ್ಕಮ್ ಬಂದಿದೆ ಅಂತ ಗೊತ್ತಾದ್ರೆ ಆಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಲಾಭ ಬಂದಿದೆ ಎಷ್ಟು ಲಾಭ ಬಂದಿಲ್ಲ ಅಥವಾ ನಷ್ಟ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಹೌದೋ ಇಲ್ವೋ ಕೆಲವು ಎಕ್ಸ್ಪೆನ್ಸಸ್ ಇರುತ್ತೆ ಏನ್ ಮಾಡಿರ್ತಾನೆ ಅಂದ್ರೆ ಅದು ಡಿಪಾರ್ಟ್ಮೆಂಟ್ ಒಂದ ಟೂ ದ ತ್ರೀ ದ ಅಂತ ಗೊತ್ತಾಗಲ್ಲ
ಅರ್ಥ ಆಗ್ತಿದ್ಯಾ? ಅದು ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ದಾನೆ, ಸ್ಟೋರ್ ನ ಮೂರು ಡಿಪಾರ್ಟ್ಮೆಂಟ್ ಇದೆ, ಮೂರು ಡಿಪಾರ್ಟ್ಮೆಂಟ್ ಗೂ ಸೇರಿಸಿ ಓಕೆನಾ ತಿಂಗಳಿಗೆ 1 ಲಕ್ಷ ರೂಪಾಯಿ ರೆಂಟ್ ಕಟ್ತಾ ಇರ್ತದೆ, 50,000 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇರ್ತದೆ, ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರ್ತಾನೆ, ಬೇರೆ ಬೇರೆ ಏನೇನೋ ಎಕ್ಸ್ಪೆನ್ಸಸ್ ಆಗಿರುತ್ತೆ ಓಕೆನಾ. ಈಗ ಅಷ್ಟು ಎಕ್ಸ್ಪೆನ್ಸಸ್ ಯಾವ ಡಿಪಾರ್ಟ್ಮೆಂಟ್ ದು? ಡಿಪಾರ್ಟ್ಮೆಂಟ್ ಒಂದು ಕೇಳಿದ್ರೆ ನಾನು ಅಷ್ಟೊಂದು ಸರ್ ಲೈಟ್ ಗಳು ಸಿಕ್ಕಾಪಟ್ಟೆ ಕಡಿಮೆ ಸರ್ ನಾವು ಉಸೋದು, ಎಲ್ಲ ಡಿಪಾರ್ಟ್ಮೆಂಟ್ ತೂದೆ ಅಂತ ಹೇಳ್ತಾನೆ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಕೇಳಿದ್ರೆ. ಹೌದಾ? ಹಾಗಾದ್ರೆ ಆ ಎಕ್ಸ್ಪೆನ್ಸಸ್ ನ ಆ ಇನ್ಕಮ್ಸ್ ನ ಆ ಎಕ್ಸ್ಪೆನ್ಸಸ್ ನ ಯಾವ್ಯಾವ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟು ಇನ್ಕಮ್ಸ್ ಬಂದಿದೆ, ಆಯಾ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ನ ನಾವು ಕಲಿಬೇಕಾಗುತ್ತೆ. ಆ ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಲಾಸ್ ತಿಳ್ಕೊಳ್ಬೇಕು ಅಂದ್ರೆ ನಾವು ಪ್ರಿಪೇರ್ ಮಾಡತಕ್ಕಂತ ಅಕೌಂಟ್ ಯಾವ್ದಪ್ಪ ಅಂದ್ರೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕರೆಕ್ಟಾ? ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ನಾವು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಟಿ ಮಾರ್ಕ್ ಹಾಕ್ಬಿಟ್ಟು ಕರೆಕ್ಟಾ ಟಿ ಅಂತ ಹೇಳಿದ್ಬಿಟ್ಟು ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಮಾಡ್ಬಿಡ್ತೀವಿ. ಡೆಬಿಟ್ ಅಲ್ಲಿ ಬರೋವೆಲ್ಲ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಅಲ್ಲಿ ಬರೋವೆಲ್ಲ ಇನ್ಕಮ್ಸ್ ಅಂತ ಹೇಳ್ಬಿಟ್ಟು ಇನ್ಕಮ್ ಜಾಸ್ತಿ ಇದ್ರೆ ಎಕ್ಸ್ಪೆನ್ಸಸ್ ಗಿಂತ ಏನ್ ಬರುತ್ತೆ? ಇನ್ಕಮ್ಸ್ ಜಾಸ್ತಿ ಇದ್ರೆ ಎಕ್ಸ್ಪೆನ್ಸಸ್ ಗಿಂತ ಏನ್ ಬರುತ್ತೆ? ಪ್ರಾಫಿಟ್ ಬರುತ್ತೆ. ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ರೆ ಲಾಸ್ ಬರುತ್ತೆ ಅಂತ ತೋರಿಸ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾ ಇದ್ವಿ. ನಾವಿಲ್ಲಿ ಅದು ಮಾಡ್ತಾ ಇಲ್ಲ. ನಾವು ಮಾಡೋದೇನು? ಕಾಲಮ್ನಾರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಕಾಲಮ್ಸ್ ಹಾಕ್ತೀವಿ. ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ ಆ ಸ್ಟೋರ್ ಅಲ್ಲಿ? ಎರಡು ಡಿಪಾರ್ಟ್ಮೆಂಟ್ ಇದ್ರೆ ಡೆಬಿಟ್ ಗೆ ಎರಡು ಕಾಲಮ್, ಕ್ರೆಡಿಟ್ ಗೆ ಎರಡು ಕಾಲಮ್. ಮೂರು ಡಿಪಾರ್ಟ್ಮೆಂಟ್ ಇದ್ರೆ ಡೆಬಿಟ್ ಗೆ ಮೂರು ಕಾಲಮ್, ಕ್ರೆಡಿಟ್ ಗೆ ಮೂರು ಕಾಲಮ್. ಯಾವ್ಯಾವ ಡಿಪಾರ್ಟ್ಮೆಂಟ್ ಏನೇನು ಎಕ್ಸ್ಪೆನ್ಸಸ್ ಆಗಿದೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ ತಿಳ್ಕೊಳ್ತೀವಿ ಇಲ್ಲಿ ಸರ್. ಹಾಗಾದ್ರೆ ಕೆಲವು ಎಕ್ಸ್ಪೆನ್ಸಸ್ ಈಗ ಟೋಟಲ್ ಆ ಬಿಲ್ಡಿಂಗ್ ಗೆ ಒಂದು 1 ಲಕ್ಷ ರೂಪಾಯಿ ಏನಾಗಿರುತ್ತೆ? ರೆಂಟ್ ಕಟ್ಟಿರ್ತಾನೆ. ಹಾಗಾದ್ರೆ ಡಿಪಾರ್ಟ್ಮೆಂಟ್ 1, 2, 3ಗೆ ಯಾವ ರೀತಿ ಸರ್ ಎಕ್ಸ್ಪೆನ್ಸಸ್ ನ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು ಮಾಡ್ಬೇಕು ತಾನೆ? ಯಾರ್ಯಾರಿಗೆ ಎಷ್ಟೆಷ್ಟು ಅಂತೇಳಿ ಆ ಬೇಸಿಸ್ ನ ತಿಳ್ಕೊಳ್ಳೋದೆ ನಮ್ಗೆ ದೊಡ್ಡ ಕತೆ ಇಲ್ಲಿ. ಅದೊಂದು ಬಂದ್ಬಿಟ್ರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ ತುಂಬಾ ಈಸಿಯಾಗಿ ಬರುತ್ತೆ ಓಕೆನಾ. ಇಲ್ಲಿ 2019 ಕ್ವಶನ್ ಪೇಪರ್ ಅಲ್ಲಿ ನಮ್ಗೆ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ. ಆ ಕ್ವಶನ್ ಓದ್ಬಿಡ್ತೀನಿ, ಆಮೇಲಿಂದ ನಾವು ಏನ್ ಮಾಡಬೇಕು ಏನಿಲ್ಲ ಅನ್ನೋದು ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಓಕೆನಾ. ಇದು ಸ್ವಲ್ಪ ಇಲ್ಲೇನಪ್ಪ ಕಾಣಿಸ್ತಾ ಇಲ್ಲ. ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಭರತ್ ಸ್ಟೋರ್ಸ್ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ದ ಕಾಲಮ್ನಾರ್ ಫಾರ್ಮ್ ಫಾರ್ ದ ಇಯರ್ ಎಂಡೆಡ್ 31st of March 2019 ಅಂತ ಇದೆ. ಇಲ್ಲಿ ಡಿಪಾರ್ಟ್ಮೆಂಟ್ 1, ಡಿಪಾರ್ಟ್ಮೆಂಟ್ 2 ಅಂತ ಇದೆ. ಡಿಪಾರ್ಟ್ಮೆಂಟ್ 1 ಸ್ಟಾಕ್ ಓಪನಿಂಗ್ ಸ್ಟಾಕ್ 1/4/2018, ಪರ್ಚೇಸಸ್ ಅಂಡ್ ಸೇಲ್ಸ್, ಕ್ಯಾರೇಜ್ ಇನ್ ವರ್ಡ್ಸ್, ಮಿಷಿನರಿ, ಸ್ಯಾಲರೀಸ್, ರೆಂಟ್, ರಿಪೇರ್ಸ್ ಟು ಮಷೀನ್ಸ್, ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್, ಕ್ಯಾಪಿಟಲ್, ಕ್ಯಾಶ್ ಇನ್ ಹ್ಯಾಂಡ್, ಬಿಲ್ಸ್ ರಿಸೀವಬಲ್ ಅಂಡ್ ಬಿಲ್ಸ್ ಪೇಯಬಲ್, ಡ್ರಾಯಿಂಗ್ಸ್, ಬಿಲ್ಡಿಂಗ್ಸ್ ಇಷ್ಟು ಕೊಟ್ಟಿದ್ದಾರೆ ಓಕೆನಾ. ಕೆಲವು ಅಡ್ಜಸ್ಟ್ಮೆಂಟ್ಸ್ ಬೇರೆ ಕೊಟ್ಟಿದ್ದಾರೆ, ಒಂದು 5 ಅಡ್ಜಸ್ಟ್ಮೆಂಟ್ ಇದೆ. ಸ್ಟಾಕ್ ಆನ್ 31st March 2019 ಕ್ಲೋಸಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ 1 ಎಷ್ಟಿತ್ತು, 2 ಎಷ್ಟಿತ್ತು. ಸ್ಯಾಲರೀಸ್ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 7:3 ಅಂತ ಹೇಳಿದ್ದಾರೆ ನೋಡಿ. ಸ್ಯಾಲರೀಸ್ ಅಂತ ಡೆಬಿಟ್ ಸೈಡ್ ಅಲ್ಲಿ ಇದೆ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ 60,000 ಇದೆ ಕರೆಕ್ಟಾ. ಅದನ್ನ ನಾವು ಯಾವ ರೀತಿ ಮಾಡ್ಬೇಕಂತ ಡಿಪಾರ್ಟ್ಮೆಂಟ್ 1 2 7:3 ರೇಷಿಯೋ ಮಾಡಬೇಕು ಹೌದಾ. ಡಿಪ್ರಿಸಿಯೇಷನ್ ವ್ಯಾಲ್ಯೂ ಆಫ್ ಮಿಷಿನರಿ ಡಿಪಾರ್ಟ್ಮೆಂಟ್ 1 and 2 ಹೌದಾ. ಡಿಪ್ರಿಸಿಯೇಷನ್ ಮಿಷಿನರಿ 10% ಪರ್ ಆನಮ್ ಅಂಡ್ ಬಿಲ್ಡಿಂಗ್ ಅಟ್ 5% ಪರ್ ಆನಮ್. ಏರಿಯಾ ಆಕ್ಯುಪೈಡ್ ಇನ್ ಬಿಲ್ಡಿಂಗ್ ಇಸ್ 3:2 ಡಿಪಾರ್ಟ್ಮೆಂಟ್ 1 and ಡಿಪಾರ್ಟ್ಮೆಂಟ್ 2 ರೆಸ್ಪೆಕ್ಟಿವ್ಲಿ ಇಷ್ಟು ಕೇಳಿದ ಹೌದಾ. ಇದು ಎಷ್ಟು ಚಿಕ್ಕ ಕ್ವಶನ್ ಅಂತ ಹೇಳಿದ್ರೆ ನೋಡೋದಕ್ಕೆ ದೊಡ್ಡದಾಗಿದೆ ಕ್ವಶನ್, ಬಟ್ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿದೆ ಓಕೆನಾ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಓಕೆನಾ
31st March 2019 पर्टिक्युलर्स डिपार्टमेंट वन डिपार्टमेंट टू इदु मत्ते पर्टिक्युलर्स डिपार्टमेंट वन डिपार्टमेंट टू आगबहुदा आगबहुदु वेरी गुड ईगा हेंग माडोदु अंत ना हेळ्तीनि नीवेन गाबरी पडबेडि आराम कुत्कोळ्ळि केळिस्कोळ्ळि अर्थ आयितु अंद्रे ओके अर्थ आगिल्ल अंद्रे याके ओकेना बंता ईस्टे नोडि ಯಾವಾಗಲೂ ಅಷ್ಟೇ ನೀವು ಯಾವಾಗಲೂ ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇದ್ರೆ ಏನದು ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇದ್ರೆ ಡೆಬಿಟ್ ಸೈಡ್ ಅಲ್ಲಿ ಸ್ಟಾಕ್ 1/4/2018 ನೋಡಿ 19 ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರೆ ಮಾರ್ಚ್ 19 ಅಲ್ಲಿ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ವಿ ಅದು ಎಂಡಿಂಗ್ ಅದಕ್ಕೆ ಓಪನಿಂಗ್ ಯಾವಾಗಿರುತ್ತೆ 1/4/2018 ಆಗುತ್ತೆ ಎಷ್ಟೆಷ್ಟು ಕೊಟ್ಟವನಂತೆ ಓಪನಿಂಗ್ ಸ್ಟಾಕ್ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಒನ್ ದು 1,20,000 ಡಿಪಾರ್ಟ್ಮೆಂಟ್ ಟೂ ದು 90,000 ಅಂತ ಕೊಟ್ಟಿದ್ದಾರೆ ಓಕೆನಾ ನೋಡಿ ಡೆಬಿಟ್ ಸೈಡ್ ಅಲ್ಲಿ ಓಕೆನಾ ಸ್ಟಾಕ್ ಓಪನಿಂಗ್ ಆದ್ಮೇಲೆ ನೆಕ್ಸ್ಟ್ ಬರೋದೇ ಏನದು ಪರ್ಚೇಸಸ್ ನೋಡಿ ಪರ್ಚೇಸಸ್ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಒನ್ ಅಂಡ್ ಟೂ ಅಲ್ಲಿ ಎರಡಿದೆ ಪರ್ಚೇಸಸ್ ಅಂಡ್ ಸೇಲ್ಸ್ ಹಾಗಾದ್ರೆ ಪರ್ಚೇಸಸ್ ಯಾವ್ದು ಸೇಲ್ಸ್ ಯಾವ್ದು ಡೆಬಿಟ್ ಅಲ್ಲೂ ಅಮೌಂಟ್ ಇದೆ ಕ್ರೆಡಿಟ್ ಅಲ್ಲೂ ಅಮೌಂಟ್ ಇದೆ ನೋಡಿ ಡೆಬಿಟ್ ಅಲ್ಲಿದ್ರೆ ಪರ್ಚೇಸಸ್ ಕ್ರೆಡಿಟ್ ಅಲ್ಲಿದ್ರೆ ಸೇಲ್ಸ್ ಅರ್ಥ ಆಯ್ತಾ ಈಗ ಡೆಬಿಟ್ ಅಲ್ಲಿ ಎಷ್ಟಿದೆ ಹೇಳಿ 1,60,000 ಇನ್ನೊಂದು 1,40,000 ಕರೆಕ್ಟಾ ಓಪನಿಂಗ್ ಸ್ಟಾಕ್ ಪರ್ಚೇಸಸ್ ಆಗಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಸೇಲ್ಸ್ ಹೌದಾ ಸೇಲ್ಸ್ ಅಲ್ಲೇ ಕೊಟ್ಟಿದ್ದಾನೆ ಡಿಪಾರ್ಟ್ಮೆಂಟ್ ಒನ್ ನಲ್ಲಿ 3,00,000 ಡಿಪಾರ್ಟ್ಮೆಂಟ್ ಟೂ ನಲ್ಲಿ 2,80,000 2,80,000 ಕೊಟ್ಟಿದ್ದಾರೆ ಕ್ಲಿಯರಾ ನೋಡಿ ಇದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಓಕೆನಾ ಸ್ಟಾಕ್ 31st March 2019 ಇದು ಯಾವಾಗ್ಲೂ ಅಡ್ಜಸ್ಟ್ಮೆಂಟ್ ಅಲ್ಲೇ ಇರುತ್ತೆ ಯಾವಾಗ್ಲೂ ಇಲ್ಲಿರುತ್ತೆ ಯಾವಾಗ್ಲೂ ಇವಾಗ ಅಲ್ಲ ಯಾವಾಗ್ಲೂ ಎಸ್ಎಸ್ ಇದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ 1,40,000 ಡಿಪಾರ್ಟ್ಮೆಂಟ್ ಒಂದ್ ಇದೆ 1,20,000 ಡಿಪಾರ್ಟ್ಮೆಂಟ್ ಟೂ ಇದೆ ಕರೆಕ್ಟಾ ಇದು ಡೆಬಿಟ್ ಅಲ್ಲಿ ಕ್ರೆಡಿಟ್ ಅಲ್ಲಿ ಬರ್ತಕ್ಕಂತ ಎರಡೆರಡು ಕಾಮನ್ ಎಂಟ್ರೀಸ್ ಯಾವಾಗ್ಲೂ ಬರುವಂತ ಕ್ರೆಡಿಟ್ ಸೈಡ್ ಅಲ್ಲಿ ಬಿಟ್ರೆ ಇನ್ನೇನು ಬರಲ್ಲ ಅರ್ಥ ಆಗ್ತಿದ್ಯಾ ಡೆಬಿಟ್ ಸೈಡ್ ಅಲ್ಲಿ ಇದು ಬಿಟ್ಟು ವೇಜಸ್ ಬರಬಹುದು ಅಥವಾ ಕ್ಯಾರೇಜ್ ಇನ್ವರ್ಟ್ಸ್ ಬರಬಹುದು ಅಥವಾ ಫ್ರೈಟ್ ಬರಬಹುದು ಈ ತರದ ಏನಾದ್ರೂ ಇದ್ರೆ ಇಲ್ಲೇ ಆಗ್ಬೇಕು ಇದೆಯಾ ಏನಾದ್ರೂ ಕ್ಯಾರೇಜ್ ಇನ್ವರ್ಟ್ಸ್ ಕೊಟ್ಟವನ ಎಷ್ಟಿದೆ ಡಿಪಾರ್ಟ್ಮೆಂಟ್ ನಂಬರ್ ಒಂದು ಡಿಪಾರ್ಟ್ಮೆಂಟ್ ಒನ್ ನಲ್ಲಿ 4,000 ಅಂತ ಅವನೇ ಕೊಟ್ಟಿದ್ದಾನೆ ಡಿಪಾರ್ಟ್ಮೆಂಟ್ ಟೂ ನಲ್ಲಿ 2,000 ಅಂತ ಅವನೇ ಹೇಳಿದ್ದಾನೆ ಕರೆಕ್ಟಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ 1, 2, 3, 4 ಅದಾದ್ಮೇಲೆ ವೇಜಸ್ ಕ್ಯಾರೇಜ್ ಇನ್ವರ್ಟ್ಸ್ ಇಷ್ಟು ಬಿಟ್ರೆ ಬೇರೆ ಇನ್ನೇನೋ ಬರೋದಿಲ್ಲ ಸಪೋಸ್ ಪರ್ಚೇಸ್ ರಿಟರ್ನ್ಸ್ ಇದ್ರೆ ಇದ್ರಲ್ಲಿ ಮೈನಸ್ ಮಾಡಬೇಕಾಗುತ್ತೆ ಸೇಲ್ಸ್ ರಿಟರ್ನ್ ಇದ್ರೆ ಇದ್ರಲ್ಲಿ ಮೈನಸ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಎಲ್ಲದ್ಕೂ ಈಗ ನಾವೇನ್ ಮಾಡ ಅಂತ ಹೇಳಿದ್ರೆ ಓಕೆನಾ ಎದ್ ಕಡೆ ಟೋಟಲ್ ಜಾಸ್ತಿ ಇದೆ ಇಲ್ಲಿ ನೋಡಿ ಇಲ್ಲಿ 3, 4, 40 ಇಲ್ಲೆಲ್ಲ ಮಾಡಿದ್ರು 2,3,20,000 ಬರ್ತಾ ಇದೆ ಅದಕ್ಕೆ ಈ ಕಡೆ ಟೋಟಲ್ ಮಾಡ ಟೋಟಲ್ ಮಾಡಿದ್ದೀನಿ ಈ ಕಡೆ 4,40,000 4,40,000 ಅಲ್ಲಿ 3,20,000 ಅಲ್ಲ ಅದು ಹೇಳ್ತೀನಿ 4, 6, 10, 9, 5, 14, 1, 2, 3, 1 1,50,000 ಬರ್ತಾ ಇದೆ ಈ ಕಡೆ ಟೋಟಲ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ 4,00,000 ಬರ್ತಾ ಇದೆ ಕರೆಕ್ಟಾ 4,00,000 ಇವೆಲ್ಲ ಮೈನಸ್ ಮಾಡಿದ್ರೆ 8, 10, 14, 6
ಇದರಲ್ಲಿ 1,68,000 ಬರ್ತಾ ಇದೆ. ಇದನ್ನ ನಾನು ಏನಂತ ಕರೀತೀನಿ ಗೊತ್ತಾ, ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್. ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್, ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಅದೇ ಗ್ರಾಸ್ ಪ್ರಾಫಿಟ್ ನ ಬ್ರಾಡ್ ಡೌನ್ ಮಾಡ್ಕೊಳ್ತೀನಿ. ಕ್ಯಾರಿ ಡೌನ್ ಇರೋದನ್ನ ಸೇಮ್ ಅಮೌಂಟ್ ಅನ್ನ ಇಲ್ಲಿ ಬರ್ಕೊಳ್ತೀನಿ. ಅರ್ಥ ಆಯ್ತಾ ಎಲ್ಲರಿಗೂ? ಸರಿ ಸರ್, ಇದು ಬಿಟ್ಟು ಇನ್ನೇನ್ ಮಾಡ್ಬೇಕು ಸರ್? ಡೆಬಿಟ್ ಸೈಡ್ ಅಲ್ಲಿ ಏನೇನು ಎಕ್ಸ್ಪೆನ್ಸಸ್ ಬರುತ್ತೆ ನೋಡಿ. ಅಲ್ಲಿ ಸ್ಯಾಲರೀಸ್ ಅಂತ ಇದೆ. ಇದೆಯಾ ಮೆಷಿನರಿ ಬೇಡ? ಸ್ಯಾಲರೀಸ್ ಎಷ್ಟಿದೆಯಪ್ಪ ಒಟ್ಟು? ಡಿಪಾರ್ಟ್ಮೆಂಟ್ ಒನ್ ಎಷ್ಟು ಕೊಟ್ಟಿಲ್ಲ, ಟೂಗೆ ಎಷ್ಟು ಗೊತ್ತಿಲ್ಲ. ಆದ್ರೆ ಅಡ್ಜಸ್ಟ್ಮೆಂಟ್ ನಂಬರ್ ಎರಡನೇದ್ ನೋಡಿ, ಸ್ಯಾಲರೀಸ್ ಟು ಬಿ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 7:3 ಅಂತ ಹೇಳ್ತಾರೆ. ಹಾಗಾದ್ರೆ 60,000 7/10 3/10 ಸರ್, ಇದೆಲ್ಲ 10 ಎಲ್ಲಿಂದ ಬಂತು ಸರ್ ಅಲ್ವಾ? ಬ್ಯಾಲೆನ್ಸ್ 7/3 ಎಷ್ಟು? 10. ಸೊ 7/10 3/10 ಅಷ್ಟೇ. ಈಗ 6/7 6/3 18,000 ಆಗ್ತದೆ. ಸಿಂಪಲ್ ಕರೆಕ್ಟಾ? ಸ್ಯಾಲರೀಸ್ ಆದ್ಮೇಲೆ ರೆಂಟ್ ಅಂತ ಇದೆ ನೋಡು. ರೆಂಟ್ ಯಾವ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡಬಹುದು? ಇಲ್ಲಿ ರೆಂಟ್ 12,000 ಅಂತ ಇದೆ. ಅದು ಡಿಪಾರ್ಟ್ಮೆಂಟ್ ಒನ್ಗೂ ಸೇರುತ್ತೆ, ಟೂಗೂ ಸೇರುತ್ತೆ. ಹಾಗಾದ್ರೆ ಒಂದ್ ಎಷ್ಟು, ಟೂಗೆ ಎಷ್ಟು? ಡಿಪಾರ್ಟ್ಮೆಂಟ್ ಒಂದ್ ಎಷ್ಟು, ಡಿಪಾರ್ಟ್ಮೆಂಟ್ ಟೂ ಎಷ್ಟು? ರೆಂಟ್ ಅನ್ನ ಯೂಶುವಲ್ ಆಗಿ ಯಾವ ಬೇಸಿಸ್ ಮೇಲೆ ಕೊಡ್ತೀವಿ ಅಂದ್ರೆ ಏರಿಯಾ ಬಿಲ್ಡಿಂಗ್ ಯಾವ್ಯಾವ ಬಿಲ್ಡಿಂಗ್ ಅಥವಾ ಯಾವ್ಯಾವ ಸ್ಟೋರ್ ಎಷ್ಟೆಷ್ಟು ಏರಿಯಾ ಆಕ್ಯುಪೈ ಮಾಡ್ಕೊಂಡಿದೆ. ಹೌದಾ? ಇಲ್ಲಿ ಕೊಟ್ಟಿದ್ದಾನೆ ಅದನ್ನು ಏನಂತ, ಏರಿಯಾ ಆಕ್ಯುಪೈಡ್ ಇನ್ ದ ಬಿಲ್ಡಿಂಗ್ ಈಸ್ 3:2 ಬೈ ಡಿಪಾರ್ಟ್ಮೆಂಟ್ ಅನ್ ಡಿಪಾರ್ಟ್ಮೆಂಟ್ ಟು ರೆಸ್ಪೆಕ್ಟಿವ್ಲಿ. ಕರೆಕ್ಟ್? ಹಾಗಾದ್ರೆ ಒಟ್ಟು 12,000 ರೆಂಟ್ ಇದೆ. ಇದನ್ನ 3/5 × 2/5 ರೇಷನ್ ರಚ್ತೀವಿ ಸರ್. 3/5 ಎಲ್ಲಿಂದ ಬಂತು? 3+2 5, 3/5 2/5. ಹೌದಾ? ಎಷ್ಟಪ್ಪ ಬರುತ್ತೆ ಇದು? 12,000 ಅಂದ್ರೆ ಎಷ್ಟು? 5 × 2 = 10 5 × 4 = 20 ಇದು 7,200 4,800 ಕರೆಕ್ಟ್ ಏನಪ್ಪ? ಕರೆಕ್ಟ್. ಓಕೆ, ನೆಕ್ಸ್ಟ್ ರೆಂಟ್ ಆಯ್ತು. ರಿಪೇರ್ಸ್ ಟು ಮೆಷಿನರಿ, ರಿಪೇರ್ಸ್ ಟು ಮೆಷಿನರಿ ಎಷ್ಟಪ್ಪ ಇದೆ ಅದು? ಅದು 30,000 ಇದೆ. ಡಿಪಾರ್ಟ್ಮೆಂಟ್ ಒನ್ ಅಲ್ಲೂ ಮಷೀನ್ಸ್ ಇರುತ್ತೆ, ಡಿಪಾರ್ಟ್ಮೆಂಟ್ ಟೂ ನಲ್ಲೂ ಮಷೀನ್ಸ್ ಇರುತ್ತೆ. ಹಾಗಾದ್ರೆ 1 2 ಗೊತ್ತಿಲ್ಲ. ಆಗ ನಾವು ಯಾವ್ದ್ರ ಮೇಲೆ ಮಾಡಬಹುದು ಅಂದ್ರೆ ನೋಡಿ, ಅಲ್ಲಿ ವ್ಯಾಲ್ಯೂ ಆಫ್ ಮೆಷಿನರಿ ಎಷ್ಟು ಕೊಟ್ಟಿದ್ದಾನೆ? 20,000 and 16,000 ಅಂತ ಹೇಳಿದ್ದಾನೆ. ಕರೆಕ್ಟ್ ನೋಡಿ, ವ್ಯಾಲ್ಯೂ ಆಫ್ ಮೆಷಿನರಿ ಹೌದಾ, 1 and 2 ಎಷ್ಟೆಷ್ಟಿದೆ? 20,000 16,000 ಇದೆ. 3 0 3 0 ಕ್ಯಾನ್ಸಲ್ ಮಾಡ್ತೀನಿ, ಮಾಡ್ಲಬೇಡವಾ? ಮಾಡ್ತೀನಿ. 4 ಹೋಗುತ್ತಾ, 4 ಮಗ್ಗಿ ಬರುತ್ತಾ ನಮ್ಗೆಲ್ಲ ಬರುತ್ತೆ. 4 × 4 = 16, 4 × 5 = 20 ಹೌದಾ? 5:4 ಅಂತ ಹೇಳ್ಬೋದು ಹೌದಾ? ಹಾಗಾದ್ರೆ ರಿಪೇರ್ಸ್ ಟು ಮೆಷಿನರಿ ಒಟ್ಟು 30,000 ರೂಪಾಯಿ ಇದೆ. ಈ 30,000 5/9 × 4/9 9 ಎಲ್ಲಿಂದ ಬಂತು? 5+4 = 9 ಎಷ್ಟು ಬರುತ್ತಪ್ಪ? 16,667. ಇನ್ನೊಂದು 13,333. ಓಕೆನಾ? ಅಲ್ಲಿಗೆ ಸರಿ ಹೋಯ್ತು. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್. ದೇವರ ಸಚಿವಾಲಯ ಎಲ್ಲೂ ಬರಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರಲ್ಲ. ಯಾಕೆ ಅಂದ್ರೆ ಅದು ಅಸೆಟ್ ಲೈಬಿಲಿಟಿ ಆಗುತ್ತೆ. ಮೆಷಿನರಿನೂ ಕೂಡ ಅಷ್ಟೇ, ಅದು ಅಸೆಟ್ ಆಗುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್, ಅದು ಲೈಬಿಲಿಟಿ, ಇಲ್ಲಿ ಬರಲ್ಲ. ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ ಇಲ್ಲಿ ಬರಲ್ಲ. ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಯಬಲ್ ಇಲ್ಲಿ ಬರಲ್ಲ. ಡ್ರಾಯಿಂಗ್ಸ್ ಇಲ್ಲಿ ಬರಲ್ಲ. ಬಿಲ್ಡಿಂಗ್ ಇಲ್ಲಿ ಬರಲ್ಲ. ಇನ್ನೇನು ಬರುತ್ತೆ ಸರ್ ಕರ್ಮಕ್ಕೆ? ಇನ್ನೊಂದು ಪಾಯಿಂಟ್ ಇದೆ, ಅಡ್ಜಸ್ಟ್ಮೆಂಟ್ ನಂಬರ್ ಡಿ ನೋಡಿ. ಡಿಪ್ರಿಸಿಯೇಷನ್ ಮೆಷಿನರಿ 10%, ಬಿಲ್ಡಿಂಗ್ 5% ಅಂತ ಹೇಳಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ಡಿಪ್ರಿಸಿಯೇಷನ್
ಆನ್ ಮೆಷಿನರಿ ಓಕೆನಾ ಒಟ್ಟು ಮೆಷಿನರಿ ಬೆಲೆ 36,000 ಇದೆ ಕರೆಕ್ಟ್ ಏನಪ್ಪ ಎಸ್ ಪರ್ಸೆಂಟ್ ಡಿಪ್ರಿಸಿಯೇಷನ್ ಅಂತೆ 10% 10% ಎಷ್ಟು ಬರುತ್ತೆ 3600 ರೂಪಾಯಿ ಬರುತ್ತೆ ಕರೆಕ್ಟ್ ಸರ್ ಇದನ್ನ ಡಿಪಾರ್ಟ್ಮೆಂಟ್ 1 2 ಗೆ ಹೆಂಗ ಅಂತೀವಿ ಅಂದ್ರೆ ರೇಷಿಯೋ ಇದಲ್ಲ ಮಷೀನ್ ದ 5/9 4/9 डिप्रिसिएशन ऑन बिल्डिंग करेक्ट बिल्डिंग लास्ट ट्रायल बैलेंस पर्सेंट डिप्रिसिएशन पर्सेंट ಆಕ್ಯುಪೈಡ್ ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ 1 ಅಂಡ್ 2 3:2 ಅಂತ ಹೇಳಿದಾರೆ ಕರೆಕ್ಟ್ ಸಾಗಾದ್ರೆ 3/5 2/5 1800 ಬಂದ್ಬಿಡ್ತು ಇನ್ನೇನ್ ಮಾಡೋದು ಏನು ಮಾಡಂಗಿಲ್ಲ ಹೌದಾ ಈಗ ಯಾವ ಕಡೆ ಜಾಸ್ತಿ ಬರುತ್ತೆ ಡೆಬಿಟ್ ಅಲ್ಲಿ ಬರುತ್ತಾ ಕ್ರೆಡಿಟ್ ಅಲ್ಲಿ ಬರುತ್ತಾ ನೋಡ್ಬೇಕು ಇವೆಲ್ಲ ಲೆಕ್ಕ ಹಾಕಿದ್ರು 1 ಲಕ್ಷ ದಾಟಲ್ಲ ಈ ಕಡೆ ಜಾಸ್ತಿ ಇದೆ ಕರೆಕ್ಟಾ ಹಾಗಾದ್ರೆ 1,56,000 1,68,000 1,56,000 1,68,000 ಓಕೆನಾ ಈಗ 1,56,000 ಅಲ್ಲಿ ಇವೆಲ್ಲ ಮೈನಸ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಬರಲ್ಲ ನಾನೇ ಹೇಳ್ತೀನಿ 10 13 14 15 16 17 18 19 20 21 22 23 24 25 26 33 ಕರೆಕ್ಟ್ ಈ ಕಡೆ ನೋಡೋಣ 7 10 1 6 10 1 9 10 11 19 20 19 28 16 129,067 ಕರೆಕ್ಟ್ ಏನಪ್ಪ ಇಲ್ಲಿ ಬರೀತಾ ಇದ್ದೀನಿ ಕರೆಕ್ಟಾ ನಾನು ಚೆನ್ನಾಗಿ ಮಾಡ್ತೀನಲ್ವಾ ಟೋಟಲಿಂಗ್ ಎಲ್ಲ ವೆರಿ ಗುಡ್ ಅನ್ಬೇಕಲ್ವಾ ಇದನ್ನ ಏನಂತ ಹೇಳ್ತೀನಿ ನೆಟ್ ಪ್ರಾಫಿಟ್ ಇದನ್ನೇ ಕಂಡುಹಿಡಿದಿರೋದಲ್ವಾ ಇದನ್ನ ಬ್ಯಾಲೆನ್ಸಿಂಗ್ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರ್ತದೆ ಎಷ್ಟು ನೋಡಿ ಹೌದಲ್ವ ಈಗ ಈ ಪ್ರಾಬ್ಲಮ್ ಅಲ್ಲಿ ಆಕ್ಚುಯಲ್ ಆಗಿ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಕೊಟ್ಟಿಲ್ಲ ಆ ವರ್ಷ ನಾನು ಬ್ಯಾಲೆನ್ಸ್ ಶೀಟ್ ಮಾಡ ಓಕೆನಾ ಮಾಡ್ಲ ಬೇಡವಾ ಮಾಡ ಈಗ ಇದು ಬ್ಯಾಲೆನ್ಸ್ ಶೀಟ್ ಅಂತ ಅಂತೋಣ ಈ ಬ್ಯಾಲೆನ್ಸ್ ಶೀಟ್ ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಫಾರ್ ದ ಇಯರ್ 31st March 2019 ಇದು ಲಯಬಿಲಿಟೀಸ್ ಬರುತ್ತೆ ಇದು ಅಮೌಂಟ್ ಬರುತ್ತೆ ಇದು ಅಸೆಟ್ಸ್ ಆಗುತ್ತೆ ಇದು ಅಮೌಂಟ್ ಆಗುತ್ತೆ ಓಕೆನಾ ಸರ್ ಈಗ ನಾವು ಆಲ್ರೆಡಿ ಏನೇನ್ ಮಾಡಿದೀವಲ್ವಾ ಯಾವ್ಯಾವ ತಗೊಂಡಿದೀವಲ್ವಾ ಅವ್ಯಾವ ತಗೋಬಾರ್ದು ಬಿಗಿನಿಂಗ್ ಇಂದ ಬನ್ನಿ ಸ್ಟಾಕ್ ತಗೊಳಲ್ಲ ಪರ್ಚೇಸಸ್ ತಗೊಳಲ್ಲ ಕ್ಯಾರೇಜ್ ಇನ್ವರ್ಸ್ ತಗೊಳಲ್ಲ ನೆಕ್ಸ್ಟ್ ಮೆಷಿನರಿ ಅಸೆಟ್ ಅಲ್ವಾ ಅದು ಅಸೆಟ್ ಎಷ್ಟಿದೆ 36,000 ಅದರಲ್ಲಿ ಡಿಪ್ರಿಸಿಯೇಷನ್ ಒಟ್ಟು ಎಷ್ಟಾಗಿದೆ 3,600 ರೂಪಾಯಿ ಮಾಡಿದೀವಿ ನೋಡಿ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ ಎಷ್ಟು 3,600 ಇನ್ನೆಷ್ಟ್ ಬರುತ್ತೆ 32,400 ನೆಕ್ಸ್ಟ್ ಸ್ಯಾಲರೀಸ್ ಆಗೋಗ್ಬಿಟ್ಟಿದೆ ತಗೊಳಕ್ಕಿಲ್ಲ ರೆಂಟ್ ಆಗೋಗ್ಬಿಟ್ಟಿದೆ ರಿಪೇರ್ಸ್ ಟು ಮೆಷಿನರಿ ಆಗೋಗಿದೆ ಡೆಟಾರ್ಸ್ ಹೌದಾ ಡೆಟಾರ್ಸ್ ಎಷ್ಟಿದೆ ಹೇಳಿ ಡೆಬಿಟ್ ಸೈಡ್ ಇರೋದ್ರದ್ದು ಡೆಟಾರ್ಸ್ ಕ್ರೆಡಿಟ್ ಸೈಡ್ ಇರೋದ್ರದ್ದು ಕ್ರೆಡಿಟಾರ್ಸ್ ನೋಡಿ ಹಿಂಗ ಡೆಬಿಟ್ ಅಲ್ಲಿ ಇರೋದು ಅಸೆಟ್ ಕ್ರೆಡಿಟ್ ಅಲ್ಲಿ ಇರೋದು ಲಯಬಿಲಿಟಿ ಓಕೆನಾ ಇದು 60,000 ನೆಕ್ಸ್ಟ್
ಕ್ಯಾಪಿಟಲ್ ಏನಿದು ಕ್ಯಾಪಿಟಲ್ ಯಾವಾಗಲೂ ಕ್ರೆಡಿಟ್ ಅಲ್ಲಿ ತೆಸಿದೆ ಇದನ್ನ ಇನ್ನರ್ ಕಾಲಮ್ ಇದೊಂದು ಮಾತ್ರ ಇನ್ನರ್ ಕಾಲಮ್ ಅಲ್ಲಿ ಇಟ್ಕೋತೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ 12,000 ಹಾಕದ್ವಾ ಬಿಟ್ ಹಾಕಿ ನೆಕ್ಸ್ಟ್ ನೋಡಿ ಬಿಲ್ಸ್ ರಿಸೀವಬಲ್ ಕರೆಕ್ಟಾ ಬಿಲ್ಸ್ ರಿಸೀವಬಲ್ ಇಲ್ಲಿ ಬಿಲ್ಸ್ ಪೇಯಬಲ್ ಬಿ ಆರ್ ಬಿ ಪಿ ಬಿಲ್ಸ್ ರಿಸೀವಬಲ್ ಎಷ್ಟಿದೆ 15,000 ಬಿಲ್ಸ್ ಪೇಯಬಲ್ ಎಷ್ಟಿದೆ 6,000 ಮುಗಿತು ನೆಕ್ಸ್ಟ್ ಏನಿದೆ ಡ್ರಾಯಿಂಗ್ಸ್ ಅಂತ ಇದೆ ನೋಡಿ ಡ್ರಾಯಿಂಗ್ಸ್ ನ ಕ್ಯಾಪಿಟಲ್ ಅಲ್ಲಿ ಡ್ರಾಯಿಂಗ್ಸ್ ನ ಮೈನಸ್ ಮಾಡಿ ಎಷ್ಟು 20,000 ಓಕೆನಾ ಅದನ್ನ ಇನ್ನರ್ ಕಾಲಮ್ ಅಲ್ಲಿ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಿಲ್ಡಿಂಗ್ಸ್ ಕರೆಕ್ಟಾ ಒಟ್ಟು ಬಿಲ್ಡಿಂಗ್ಸ್ ಎಷ್ಟಿದೆ 60,000 ಇದೆ ಕರೆಕ್ಟಾ ಡಿಪ್ರಿಸಿಯೇಷನ್ 1 ವರ್ಷಕ್ಕೆ ಎಷ್ಟಾಗಿದೆ ಅಂತೆ 3,000 ಆಗಿದೆ ಅಲ್ಲಿಗೆ ಎಷ್ಟು ಇರುತ್ತೆ 57,000 ಆಯ್ತಾ ಎಲ್ಲ ಮುಗಿತಾ ಮುಗಿತು ಎಲ್ಲ ಬಿಟ್ಟಿದೀವಿ ಮಾಡಿದೀವಿ ಒಂದೇ ಒಂದು ಪಾಯಿಂಟ್ ಬಿಟ್ಟಿದೀವಿ ಅದು ಕ್ಲೋಸಿಂಗ್ ಸ್ಟಾಕ್ 2019 ಅಲ್ಲಿ ಡಿಪಾರ್ಟ್ಮೆಂಟ್ 1 2 ಒಟ್ಟು ಎಷ್ಟಿದ್ಯಪ್ಪ ಅಂದ್ರೆ 1,40,000 2,120,000 ಒಟ್ಟು 260,000 ರೂಪಾಯಿ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ ಎಲ್ಲರೂ ಇದನ್ನ ಮರ್ತ ಹೋಗ್ಬಿಡ್ತಾರೆ ಸಾರ್ 2,00,000 ಡಿಫ್ರೆನ್ಸ್ ಬರ್ತಾ ಇದೆ ಸಾರ್ ಅಂತ ಹೇಳ್ತಾರೆ ಕ್ಲೋಸಿಂಗ್ ಸ್ಟಾಕ್ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಮರಿಬಾರ್ದು ನಿಮ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಇವ್ರು ಗೊತ್ತಿರುತ್ತೆ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಅರ್ಥ ಆಯ್ತಾ ಈಗ ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆಯಪ್ಪ 1 2 ಇಷ್ಟು ಬಂದಿದೆ ಅದಕ್ಕೆ ಇಲ್ಲಿ ಪ್ರಾಫಿಟ್ ಯಾವಾಗ್ಲೂ ಆಡ್ ಮಾಡಬೇಕು ಲಾಸ್ ಆದ್ರೆ ಮೈನಸ್ ಮಾಡ 1 ಎಷ್ಟು ಬಂದಿದೆಯಪ್ಪ 86,333 2 ಎಷ್ಟಪ್ಪ ಅಂದ್ರೆ 129,067 ಕರೆಕ್ಟಾ ಅಲ್ಲಿಗೆ 10, 14, 16, 11, 2 216,400 ರೂಪಾಯಿ ಲಾಭ ಬಂದಿದೆ ಈಗ 140, 2 16 ಎಷ್ಟು ಬರುತ್ತೆ 356,400 ರೂಪಾಯಿ ಬರುತ್ತೆ ಕರೆಕ್ಟಾ ಈಗ ಬ್ಯಾಲೆನ್ಸ್ ಶೀಟ್ ನ ಟೋಟಲ್ ಮಾಡ್ತೀನಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 400, 6, 6, 12, 1, 7, 12, 1, 4 422,400 ರೂಪಾಯಿ ಬರ್ತಾ ಇದೆ ಕರೆಕ್ಟಾ ಈ ಕಡೆ ಅಷ್ಟೇ ಬರುತ್ತಾ ನೋಡ್ಬೇಕು 400, 10, 12, 19, 21 ನೋಡಿ ಇನ್ನೊಂದ್ಸರಿ ತಪ್ಪರ್ತಾ ಇದೆ ಇದೈದೇನಪ್ಪ ಸರಿನಪ್ಪ ಇದ್ ಐದೇನ ಹಂಗಾದ್ರೆ 5 ಹಾಗಾದ್ರೆ ಇದು 1 ಕರೆಕ್ಟಾ ಇಲ್ಲಿಗೆ 1 ಕರೆಕ್ಟ್ ಆಗಿದೆ 10, 12, 21, 8, 9, 10, 19, 20, 21, 22, 23, 24, 25, 26, 27, 28, 29, 30 ಏ ಸರಿಯಾಗಿ ಬರ್ತಿದ್ದಲ್ವೋ ಚೆನ್ನಾಗಿ ಮಾಡಿದೀನಿ ಪರವಾಗಿಲ್ಲ ಅಲ್ಲಿಗೆ ಟ್ಯಾಲಿ ಆಯ್ತು ಕರೆಕ್ಟಾ ಯೂಶುವಲ್ ಆಗಿ ನಿಮಗೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೇಳ್ತಾರೆ ಬ್ಯಾಲೆನ್ಸ್ ಶೀಟು ಮಾಡಕ್ಕೆ ಎರಡೂ ಮಾಡಿದ್ರೆ ಮಾತ್ರನೇ 14 ತುಂಬಾ ಸುಲಭ ಇರುತ್ತೆ ಎಲ್ಲ ಅವನೇ ಕೊಟ್ಟಿರ್ತಾನೆ ನಾವು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನೋಡಿ ನಿಜವಾಗ್ಲೂ ಒಳ್ಳೆ ಮನಸ್ಸು ಬರುತ್ತೆ ಓಕೆನಾ ತಗೊಳ್ಳಿ ಬೇಕೇ